ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ಗಜಗೌರಿ ಹಬ್ಬ. ಸೊ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಇದನ್ನೆಲ್ಲ ನಾನೀಗ ಜೋಡಿಸ್ಬೇಕು ಆ್ಯಂಡ್ ಗಜ ಗೌರಿಗೆ ಹೇಗೆ ಸೀರೆ ಉಡಿಸ್ಬೇಕು ಅಂತ ಫೈನಲ್ ಆಗಿದೆ. ಆಲ್ಮೋಸ್ಟ್ ಪ್ರಿಪ್ರೇಷನ್ ಆಗಿದೆ. ಈಗ ಹೂವಿನ ಅಲಂಕಾರ ಮಾಡಬೇಕು ಫೈನಲ್ಲಾಗಿ. ಸೊ ಬನ್ನಿ, ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಈಗ ಎಷ್ಟು ಕ್ಯೂಟ್ ಕಾಣ್ತಿದ್ದಾಳಲ್ವಾ ನಮ್ಮ ಗಜಗೌರಿ. ಇಲ್ಲಿ ನಾನು ಅಕ್ಕಿ 5 ಹಿಡಿ ಅಕ್ಕಿನ ತಗೊಳ್ತಾ ಇದ್ದೀನಿ. ಅಂದರೆ ನಾವು ಕಳಶ ಇಟ್ಟಿದ್ದೀವಲ್ವ, ಆ ಕಳಶದ ಕೆಳಗಡೆ 5 ಹಿಡಿ ಅಕ್ಕಿನ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಕಳಶ ಏನು ಇಟ್ಟಿದ್ದೀವೋ ಅದಕ್ಕೂ ಕೂಡ ಅಕ್ಕಿ ಹಾಕಬೇಕು. ಆ್ಯಂಡ್ ಕಳಶದ ಮುಂದೆ ನಾವು ಮೊಡ್ಲಕ್ಕಿನ ತೆಗಿಬೇಕು. ಮಡಿಲಕ್ಕಿನ ತೆಗೆದಾಗ ಅದರಲ್ಲೂ ಕೂಡ 5 ಹಿಡಿ ಅಕ್ಕಿ ಇರಬೇಕು. ಸೊ ನಾನೀಗ ಅರೇಂಜ್ ಮಾಡ್ತಾ ಇರೋದು ಮಡ್ಲಕ್ಕಿಗೆ. ಇದರಲ್ಲಿ ಏನೇನು ಇಡಬೇಕು ತೋರಿಸ್ತಾ ಇದ್ದೀನಿ. ಸೊ ನಾವು ಈ ಮಡ್ಲಕ್ಕಿಯಲ್ಲಿ ಏನೇನೆಲ್ಲ ಇಟ್ಟಿದ್ದೀವೋ ಅದನ್ನು ತೆಗೆಯೋದಕ್ಕೂ ಒಂದು ಶಾಸ್ತ್ರ ಇದೆ. ಇದು 3ನೇ ದಿನ ಮಾಡುವಂಥದ್ದು, ಅಂದರೆ ವಿಸರ್ಜನೆ ದಿನ. ನಾವು 3 ದಿನ ಇಟ್ಟೇ ಇದನ್ನು ತೆಗಿಬೇಕು. ಆಮೇಲೆ ನೀವು ಎಲ್ಲ ಕೇಳ್ಬೋದು, ಗಜಗೌರಿ ಅಂದರೆ ಏನು, ಸ್ವರ್ಣಗೌರಿ ಅಂದ್ರೇನು. ಗಣೇಶ ಹಬ್ಬ ಆಗಿದ 3ನೇ ದಿನಕ್ಕೆ ನಮ್ಮ ಮನೇಲಿ ಗಜಗೌರಿ ಹಬ್ಬನ ಆಚರಿಸೋದು. ಸೊ ನಮ್ಮ ಮಾವ ಹೇಳೋ ಪ್ರಕಾರ ಒಂದು ಕತೆ ಇದೆ. 2 ಇಯರ್ಸ್ ಬ್ಯಾಕ್ ಅವರು ಡೀಟೇಲ್ ಆಗಿ ಹೇಳಿದರು. ಅದರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದರು, ನಾನು ಬ್ರೀಫ್ ಆಗಿ ಹೇಳ್ತೀನಿ. ಓಕೆ, ಇದು ಕತೆ ಬಂದು ಮಹಾಭಾರತದ ಕಾಲದಲ್ಲಿ ನಡೆದಿರೋದಂತೆ. ಅಂದರೆ ಗಾಂಧಾರಿ ಇದ್ಲಲ್ವಾ ರಾಣಿ, ತುಂಬ ಜೋರಾಗಿ ಸ್ವರ್ಣಗೌರಿ ವ್ರತನ ಆಚರಣೆ ಮಾಡಿ ಎಲ್ಲರನ್ನೂ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ರಂತೆ. ಆಗ ಕುಂತಿಗೆ ಕರೆದಿರ್ಲಿಲ್ವಂತೆ, ಬಿಕಾಸ್ ಆಫ್ 2 ರೀಸನ್ಸ್. ಒಂದು, ಅವರು ಎಲ್ಲ ಆಸ್ತಿ ಎಲ್ಲ ತೊಗೊಂಡು ಅವ್ರಿಗೆ ಕಳಿಸ್ಬಿಟ್ಟಿದ್ರಲ್ಲ ಆ ಟೈಮಲ್ಲಿ ಅಂತ ಇದು. ಇನ್ನು ಒಂದು, ಕುಂತಿ ಮುತ್ತೈದೆ ಅಲ್ಲ ಅಲ್ವಾ, ಹಾಗಾಗಿ ಸೊ ಬಡವರು ಆ್ಯಂಡ್ ಮುತ್ತೈದೆ ಅಲ್ಲ ಅಂತ ರೀಸನ್ಗೆ ಕರೆದಿರ್ಲಿಲ್ವಂತೆ. ಆಗ ಕುಂತಿಗೆ ತುಂಬ ಬೇಜಾರಾಗಿ, ಬೇಜಾರಲ್ಲಿದ್ದಾಗ ಅರ್ಜುನ ಕೇಳಿದಾಗ ಈ ರೀತಿ ಆಯಿತು, ನನಗೆ ಕರೆದಿಲ್ಲ ಅಂತ ಹೇಳಿದಾಗ, ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ, ನಾನು ಗೌರಿನ ಕೈಲಾಸದಿಂದ ಕರ್ಕೊಂಡು ಬರ್ತೀನಿ, ನೀನು ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿ ಕೈಲಾಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ 3 ದಿನ ಆಗಿತ್ತಂತೆ. ಸೊ ಅವ್ರು ಹೇಗೆ ಕರ್ಕೊಂಡು ಬಂದರು ಅನ್ನೋದಕ್ಕೂ ಸ್ಟೋರಿ ಇದೆ, ಅದು ಮಾವ ಡೀಟೇಲಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಗಜಗೌರಿ ಹಬ್ಬನ ಗಣೇಶ ಆಗಿದ್ದ 3ನೇ ದಿನ ಆಚರಣೆ ಮಾಡೋದು. ನಾರ್ಮಲಿ ನಾವು ಕಳಶಕ್ಕೆ ನೀರನ್ನು ಇಡ್ತೀವಲ್ವಾ, ಬಟ್ ಈ ಗಜಗೌರಿ ಹಬ್ಬದಲ್ಲಿ ನಾವು ಕಳಶಕ್ಕೆ ಅಕ್ಕಿನ ಹಾಕಬೇಕು. ಅದು ಪರ್ಟಿಕ್ಯುಲರ್ಲಿ 5 ಹಿಡಿ ಅಕ್ಕಿನ. ಮನೆಯಲ್ಲಿ ಯಾರು ಎಲ್ಲ ಹೆಂಗಸರು ಇರ್ತಾರೋ ಅವರೆಲ್ಲರೂ ಸೇರಿ ಒಟ್ಟಿಗೆ ಹಾಕೋದು. ಸೊ ನಾನು ಹಾಕ್ತಾ ಇದ್ದೀನಿ, ಪಕ್ಕ ಅತ್ತೆ ಕೂಡ ನಿಂತಿದ್ದಾರೆ. ಆ್ಯಂಡ್ ಇದನ್ನು ನಾವು ಇನ್ನೇನೇನು ಹಾಕ್ತೀವಿ, ಹೇಗೆ ಫಾಲೋ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ವೀಳ್ಯದೆಲೆ ಆಗಲಿ ಅಥವಾ ಮಾವಿನ ಎಲೆ ಆಗಲಿ ಇಡೋ ಹಾಗಿಲ್ಲ. ಇದೆಲ್ಲ ಹಾಕಿದ ಮೇಲೆ ನಾವು ಮುಖವಾಡನ ಸ್ಥಾಪನೆ ಮಾಡ್ಬೋದು. ಪೂಜೆ ಎಲ್ಲ ನಡೀತಾ ಇದೆ ಸ್ನೇಹಿತರೆ. ಹತ್ತಿರದಿಂದ ವೀಡಿಯೋ ಮಾಡೋ ಅಷ್ಟು ಟೈಮೇ ಸಿಗಲಿಲ್ಲ ನನಗೆ. ಸೊ ನೀವು ಇದೇ ವಿಡಿಯೋಲಿ ಈ ಕ್ಲಿಪ್ಪಿಂಗಲ್ಲೇ ನೋಡಬೇಕು ಹೇಗೆ ಕಾಣ್ತಾ ಇದೆ ನಮ್ಮ ಗಜಗೌರಿ ಡೆಕೊರೇಷನ್ನು ಅಂತ ಹೇಳಿ. ಸ್ವಲ್ಪ ಡಿಫ್ರೆಂಟ್ ಇದೆ. ಎವ್ರಿ ಇಯರ್ ನನಗೆ ಸ್ಟ್ಯಾಂಡಲ್ಲಿ ಅವರು ಕೂರಿಸ್ತಾ ಇದ್ರು, ಉದ್ದಕ್ಕೆ ನಿಲ್ಲಿಸ್ತಾ ಇದ್ರು. ಈ ಸಾರಿ ಕೂರಿಸು ಅಂತ ಹೇಳಿಬಿಟ್ಟು ಈ ಥರ ಮಾಡಿಸಿದ್ದಾರೆ. ನಾನು ಅಟ್ಲೀಸ್ಟ್ ಸ್ವಲ್ಪ ಹೈಟ್ ಮಾಡ್ತೀನಿ ಅಂದೆ, ಬೇಡ ಬೇಡ ಅಂತ ಹೇಳಿಬಿಟ್ಟು ಹೀಗೇ ಕೂರಿಸೋದಕ್ಕೆ ಹೇಳಿದ್ರು. ನನಗೆ ಸ್ವಲ್ಪ ಇನ್ನು ಸ್ವಲ್ಪ ಹೈಟ್ ಆಗಿರಬೇಕು ಅಂತ ಅನ್ನಿಸ್ತಾ ಇತ್ತು. ಅದು ಬಿಟ್ಟರೆ ಬಾಕಿದೆಲ್ಲ ನನಗೂ ಕೂಡ ಖುಷಿ ಆಯಿತು. ಸೊ ಎವ್ರಿ ಇಯರ್ ಬೇರೆ ಬೇರೆ ಥರನೇ ಕಾಣುತ್ತೆ ಗಜಗೌರಿ ಕೂರಿಸಿರೋದು. ನಾನು ಲಾಸ್ಟ್ ಅಲ್ಲ ಪ್ರೀವಿಯಸ್ ಇಯರ್ಸ್ದು ಫೋಟೋಸ್ ಸಿಕ್ಕಿದ್ರೆ ನಾನು ಇದಕ್ಕೆ ಕೊಲಾಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಈಗ ಸ್ನೇಹಿತರೆ ಪೂಜೆ ಆಯಿತು. ಸೊ ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಪಕ್ಕದ ಮನೆಗೆ ಹೋಗಬೇಕು. ಪಕ್ಕದ ಮನೇಲಿ ಒಂದು ಪ್ರೋಗ್ರಾಮ್ ಇದೆ, ಅಂದರೆ ಅಲ್ಲಿ ಗೆಸ್ಟ್ಗಳು ಬರ್ತಾರೆ, ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಆಗಿ ಅವ್ರ ಜೊತೆ ಇರಬೇಕು. ಹಾಗಾಗಿ ಈಗ ಡ್ರೆಸ್ ಇದರಲ್ಲಿ ನಾನು ಕುತ್ಕೊಂಡು ಅಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಚೇಂಜ್ ಮಾಡಿ ಹೋಗ್ತೀನಿ. ಪೂಜೆಗೆಲ್ಲ ಕೆಲಸ ಎಲ್ಲ ಹೇಳ್ತಾ ಇದ್ದೀನಿ. ಪಕ್ಕದ ಮನೇಲಿ ಇವತ್ತು ಏನು ವಿಶೇಷ ಅಂದರೆ, ಹೊಸದಾಗಿ ಮದುವೆ ಆಯ್ತಲ್ವಾ ದಿವ್ಯಾ ಅಂತ ಹೇಳಿ, ಮೇ ಮಂತಲ್ಲಿ ನಮ್ಮ ಮನೆಗೆ ಕೂಡ ಬಂದಿದ್ಲು. ಮದುವೆ ವ್ಲಾಗ್ಸ್ ಎಲ್ಲ ಫುಲ್ ಡಿಟೇಲಾಗಿ ಶೇರ್ ಮಾಡಿದ್ದೆ, ನೀವು ನೋಡಿದ್ರಿ, ಎಂಜಾಯ್ ಮಾಡಿದ್ರಿ. ಮೊದಲನೇ ವರ್ಷ ಅಲ್ವಾ, ಸೊ ಶಾಸ್ತ್ರಗಳಿರುತ್ತೆ. ಇವಾಗ ತಾನೇ ಗೌರಿ ಹಬ್ಬ ಆಗಿರೋದ್ರಿಂದ
ಈಗ ನಾವು ಸಂಕ್ರಾಂತಿಯಲ್ಲಿ ಹೇಗೆ ಎಳ್ಳು ಬೆಲ್ಲ ಮಾಡ್ತೀವಿ, ಅವಾಗ ಕೂಡ ನಮ್ಮ ಕಡೆಯಿಂದ ಎಳ್ಳು ಬೆಲ್ಲ ಅಂದರೆ ಹುಡುಗನ ಮನೆ ಕಡೆಯಿಂದ ಎಳ್ಳು ಬೆಲ್ಲ ತಂದು ಹುಡುಗಿ ಮನೆಗೆ ಅವಳಿಗೆ ಮೊದಲು ತುಂಬಿ ಇಲ್ಲಿ ಇರೋರಿಗೆಲ್ಲನೂ ಅವರು ಅಲ್ಲಿಂದ ತಂದು ಹಂಚಬೇಕು. ಆ ಥರ ಅಲ್ಲಿ ಅವಾಗ ಶಾಸ್ತ್ರ ಇರುತ್ತೆ. ಇದು ಮೇಲ್ ಆಗಿರೋದ್ರಿಂದ ಅದು ಇನ್ನೂ ಆಗಿಲ್ಲ, ನೆಕ್ಸ್ಟ್ ಇಯರ್ ಆಗುತ್ತೆ. ಈಗ ಗೌರಿ ಹಬ್ಬದ್ದು ವೌಸ ಅಂತ ಹೇಳ್ತಾರೆ, ಅಂದರೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ಅಂದರೆ ಟಿಪಿಕಲ್ ಎಳ್ಳು ಬೆಲ್ಲನೇ ತರೋದಿಲ್ಲ, ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ. ಏನು ಅಂತ ನಿಮಗೆ ಅವರು ಬಂದಾಗ ತೋರಿಸ್ತೀನಿ. ಈಗ ಬನ್ನಿ ಹೋಗೋಣ, ಅಲ್ಲಿ ಏನೇನೆಲ್ಲ ನಡೀತಾ ಇದೆ ನೋಡೋಣ, ಶಾಸ್ತ್ರ ಹೇಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀವಿ. ಹನ್ನೆರಡೂವರೆ ದಿವ್ಯ ಇದು ಗ್ಯಾರಂಟಿನೇ. ಅನ್ನ ಸಾರು ಪಾಯಸಕ್ಕೆ, ಇದು ಗೊಜ್ಜು, ಇದು ಬೇಳೆ ಪಾಯಸಕ್ಕೆ, ಇದು ಉಪಯೋಗ. ಸ್ನೇಹಿತರೆ, ಅಲ್ಲಿನ ಪ್ರಿಪರೇಷನ್ ಅರ್ಧಕ್ಕೆ ಬಿಟ್ಟು ಅಂದರೆ ಆಲ್ಮೋಸ್ಟ್ ಆಗಿದೆ, ಒಂದೇ ಒಂದು ಬಾಕಿ ಇರೋದು ಪಾಯಸ. ಪಾಯಸ ರುಬ್ಬೋದಕ್ಕೆ ಕರೆಂಟ್ ಇಲ್ಲ, ಆ ಗ್ಯಾಪಲ್ಲಿ ನಾವೀಗ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ ಬಾ. ನಮ್ಮ ದೊಡ್ಡ ಮಾವ ಅಂದರೆ ನಮ್ಮ ಅತ್ತೆ ಅಕ್ಕನ ಮನೆಗೆ, ಅಕ್ಕ ಇಲ್ಲ, ನಮ್ಮ ಮದುವೆ ಮುಂಚೆನೇ ತೀರ್ಕೊಂಡಿದ್ರು, ಮಾವ ಇದ್ದಾರೆ, ಅವ್ರು ಹುಷಾರಿಲ್ಲಂತೆ, ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ, ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೀವಿ. ಪೂರಿ ಮಾಡಬೇಕು. ಪೂರಿಗೆ ಹಿಟ್ಟು ಕಲಸಿಟ್ಟಿದ್ದಾರೆ, ಎಲ್ಲರೂ ಬರಲಿ, ಆಮೇಲೆ ಬಿಸಿ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ. ಈಗ ಅಲ್ಲಿ ತನಕ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸಾನು ಒಬ್ಬಳೆ ಆಗ್ತಾಳಲ್ಲ ಅಂಥೇಳಿ ಇವತ್ತು ಚಿಕ್ಕಾಗೆ ರಜಾ ಹಾಕಿಸಿ ಇಲ್ಲೇ ಇರಿಸ್ಕೊಂಡಿದ್ದೀವಿ. ಇಬ್ಬರು ಆಟ ಆಡ್ತಾರೆ, ಇಲ್ಲಾಂದರೆ ಅವಳು ಬೇಜಾರು, ಅವಳಿಲ್ಲಿ ಖುಷಿ ಖುಷಿಯಾಗಿ ಬರೋದೇನೆ ಮಕ್ಕಳ ಜೊತೆ ಆಟ ಆಡೋದಕ್ಕೆ, ಅವರು ಸ್ಕೂಲ್ಗೆ ಹೊಟ್ಟೋದ್ರೆ ಬೇಜಾರಾಗುತ್ತಲ್ವ ಅವ್ರಿಗೆ ಅಂದ್ಬಿಟ್ಟು ಇರಿಸ್ಕೊಂಡಿದ್ದೀವಿ. ನಮ್ಮ ದೊಡ್ಡಪ್ಪನ ಮನೆ ಇದು, ಅಂದರೆ ನಮ್ಮ ತಾಯಿಯ ಅಕ್ಕ ಅವ್ರ ಮನೆ ಇದು. ಅಲ್ಲಿ ಮಿಕ್ಸಿ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ ಮನೇಲಿ, ಇನ್ನೂ ಹಾಕಿಲ್ಲ ಅನ್ಸುತ್ತೆ. ಫೋನ್ ಮಾಡಿದ್ದೆ, ಅಲ್ಲಿ ರಿಪೇರ್ ಮಾಡ್ತಾ ಇದ್ದಾರೆ ಅಕ್ಕ, ನಮ್ಮ ಮನೇಲಿ ಯು ಪಿ ಎಸ್ ಅಲ್ಲೇ ರುಬ್ಕೊಂಡು ಬಿಡಿ ಅಂತ ಹೇಳಿ. ಅದೇನು ರಾತ್ರಿನು ಇರ್ಲಿಲ್ಲ ಕರೆಂಟ್ ಗೊತ್ತಾ, ನಾವು ಮಲ್ಕೊಳ್ಳೋ ಟೈಮಲ್ಲಿ ನಿಂತೋಗಿತ್ತು. ಓಡಿದೆ ಬೆಳಿಗ್ಗೆ ಎತ್ತಣ, ಏನ್ ಬೀಪ್ ಹೊಡಿತಾ ಕೂತಿದ್ದೆ, ತಕ್ಷಣ ಫ್ರಿಜ್ ಆಫ್ ಮಾಡಿ ಅಮ್ಮ ಅಂದೆ, ಅವಾಗ ನಿಲ್ತು. ಇಲ್ಲಿ ಅಕ್ಕಿ ಇದೆ, ನಾನು ಬೆಂಗಳೂರಿಗೆ ತಗೊಂಡೋಗೋದಕ್ಕೆ ಅಮ್ಮ ಬಿಡಿಸ್ಕೊಂಡು ಬನ್ನಿ ಅಂದರೆ ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು, ನಡೀರಿ ಎತ್ಕೊಂಡು ಬೆಂಗಳೂರಿಗೆ ಅಲ್ಲೇ ಬಿಡಿಸೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಏನು ಮಾಡೋರು, ಈಗ ಬಂದಿರೋರಿಗೆ ಇವತ್ತು ಇಲ್ಲ ಸ್ವೀಟು. ಏನು ಸ್ವೀಟ್ ಮಾಡಬೇಕಿತ್ತು? ಪಾಯಸ, ಹೆಸರುಬೇಳೆ ಪಾಯಸ. ಅಷ್ಟು ಅದೊಂದು ರುಬ್ಬಬೇಕು ಕರೆಂಟು, ಅವನೇನೋ ಅಂದ ಎರಡು ಗಂಟೆ ಬರಲ್ಲ ಅಂತ. ರೆಡಿ ಆಯ್ತು ಟೆಸ್ಟ್ ಮಾಡಿದ್ರಾ?
ಸರಿ ಇದೆಯಾ? ಮತ್ತೆ ಜಾಸ್ತಿ ಆಗುತ್ತೆ ಅಂದ್ರೆ ಕೇಳಲಿಲ್ಲ ಇದ್ರು. ಏನ್ ಮಾಡ್ಬೇಕೀಗ? ಈಗ್ಲೇ ಮಾಡ್ಬಿಡದಾ? ಹಲೋ, ಹಾಯ್ ಹರ್ಷನ್, 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 ವೆರಿ ಗುಡ್. ಸೊ ಗೆಸ್ಟ್ ಬಂದರು ಅಂದರೆ ದಿವ್ಯನ ಅತ್ತೆ ಮನೆ ಕಡೆಯವರು ಎಲ್ಲರೂ ಬಂದ ತಕ್ಷಣವೇ ಊಟಕ್ಕೆ ಕೂರಿಸಿದ್ರು. ಯಾಕೆ ಅಂದರೆ ಸ್ವಲ್ಪ ಲೇಟಾಗಿ ಬಂದಿದ್ರು, ಊಟ ಟೈಮಿಗೆ ಬಂದಿದ್ರು, ಮೊದಲೇ ಬರ್ತೀವಿ ಅಂತ ಹೇಳಿದರು, ಬಟ್ ಆಗಿರಲಿಲ್ಲ. ಆ್ಯಂಡ್ ಬಂದ ತಕ್ಷಣವೇ ಮೊಡ್ಲಕ್ಕಿ ತುಂಬಬೇಕಿತ್ತು. ಮೊಡ್ಲಕ್ಕಿ ತುಂಬಿಸ್ಕೊಳ್ಳೋದಕ್ಕೆ ಮದುವೆ ಹುಡುಗಿನೂ ಇರಲಿಲ್ಲ, ಹೊಸ ಮದುಮಗಳು ಕೂಡ ಇರಲಿಲ್ಲ. ಅವಳು ಕೆಲ್ಸಕ್ಕೆ ಹೋಗ್ತಾಳಲ್ವ, ಗೌರ್ಮೆಂಟ್ ಜಾಬ್. ಇವತ್ತು ಒಂದು ಸ್ಪೆಷಲ್ ಆಫೀಸರ್ ವಿಸಿಟ್ ಇದೆ, ಬರೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಂದೇ ಇಲ್ಲ. ಪಾಪ ಊಟಕ್ಕೂ ಬಂದಿಲ್ಲ. ಇವರು ಕಾದರೂ ಊಟ ಆದಮೇಲೆ ಆದರೂ ಬರ್ತಾಳೇನೋ ಅಂತ, ಬರೋದಕ್ಕಾಗಿರಲಿಲ್ಲ. ಛೇ, ಮೊದಲನೇ ಮೊಡ್ಲಕ್ಕಿ ಹಬ್ಬದ್ದು ತುಂಬಿಸ್ಕೊಳ್ಳೋದು ಮಿಸ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಎಲ್ಲರೂ. ಹಬ್ಬ ಮಾಡಿದ್ರಿಂದ ಎಲ್ಲರಿಗೂ ಕರೆದು ಅರಶಿನ ಕುಂಕುಮ ತಾಂಬೂಲನ ಕೊಡ್ತಾ ಇದ್ದೀವಿ. ಇವರೆಲ್ಲರೂ ನಮ್ಮ ಫ್ಯಾಮಿಲಿಗೆ ಹೊಸಬ್ರು. ನಾನು ಅವ್ರನ್ನ ನೋಡ್ತಾ ಇರೋದು ಫಸ್ಟ್ ಟೈಮ್, ಅಂದರೆ ಮದುವೆ ಆದಾಗ್ಲಿಂದ ಇವರು ನಮಗೆ ಪರಿಚಯ. ಬಟ್ ನನ್ನ ವ್ಲಾಗ್ಸನ್ನು ಮೊದಲು ಕೂಡ ನೋಡ್ತಾ ಇದ್ರಂತೆ. ಆ್ಯಂಡ್ ತುಂಬ ಜನ ಮದುವೆ ಆಯ್ತಲ್ಲ ಅವಾಗ ಪರಿಚಯ ಆದಂಗೆ ಆಯ್ತಲ್ವಾ, ಹಾಗಾಗಿ ಅವಾಗ್ಲಿಂದನೂ ಎಲ್ಲನೂ ನೋಡಿದ್ದೀವಿ, ಮದುವೆ ವ್ಲಾಗ್ಸ್ ಎಲ್ಲ ಕೂಡ ನೋಡಿದ್ದೀವಿ, ಅದಾದ್ಮೇಲೆ ಕೂಡ ನೋಡ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಆ್ಯಂಡ್ ಒಬ್ರು ಅಂತ ಹೇಳ್ತಾ ಇದ್ರು, ಅವರು ಕೂರಿಸಿರ್ತಾರಲ್ವಾ ಅದ್ರ ವಿಡಿಯೋ ನೋಡಿಬಿಟ್ಟು ನಾವು ಕೂಡ ಅದನ್ನು ಫಾಲೋ ಮಾಡಿದ್ದೀವಿ. ಸೊ ನಮಗೂ ಕೂಡ ಅದು ಇಷ್ಟ ಆಗುತ್ತೆ, ನಾವು ಎಲ್ಲನೂ ಫಾಲೋ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅಕ್ಕ ಮಾಡಿ ಕಳಿಸಿದ್ರು, ಆದರೆ ದಿವ್ಯಾನೇ ಇಲ್ಲ, ಯಾರಿಗೋಸ್ಕರ ಬಂದಿದ್ದು ಅವರೇ ಇಲ್ಲ. ಇದು ಯಾತಕ್ಕೆ ಕೊಟ್ಟಿರೋದು ಹೇಳಿ? ಅಲ್ಲ ಅಕ್ಕ, ಶಾಸ್ತ್ರ ಹೇಳಿ, ಶಾಸ್ತ್ರ ಏನಿದೆ ಈಗ ಇದ್ರಲ್ಲಿ? ಏನೇನಿದೆ? ಎಲ್ಲ ಎಳ್ಳು ಬೆಲ್ಲ, ಅಂದ್ರೆ ಮೊದ್ಲು ಅದು ಸಂಗಾಟಿದೆ. ಇದು ಎಳ್ಳು, ಇದು ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಆಮೇಲೆ ಬೆಲ್ಲ, ಕೊಬ್ಬರಿ ಎಲ್ಲ ಏನಿಲ್ಲ. ಇಲ್ಲಿ ಬೆಲ್ಲ ಇಲ್ವಾ? ಇದು ಬೆಲ್ಲ, ಕೊಬ್ಬರಿ ಏನೆಲ್ಲ ಕಾಯಿ ಹಾಕಿದ್ದಾರೆ, ಎಲೆ ಸೀರೆ ಎಲ್ಲ ತರ್ತಾರಲ್ಲ, ಇದೆಲ್ಲ ಸಾಯಂಕಾಲ ನಾಳೆ ನಾಡ್ದು ನಾಡ್ದು ಇವತ್ತು ಪೂಜೆ ಮಾಡ್ಬಿಟ್ಟೆ ಅವಳಿಗೆ ಮಡ್ಲಕ್ಕೆ ತುಂಬಾ ಇದ್ರು ಇದ್ದಿದ್ರೆ ಮಡ್ಲಕ್ಕೆ ತುಂಬೇ ಮಾಡುತ್ತಾರೆ. ನಾಡ್ದು ನಾಳೆ ಇನ್ನೂ ಅದೇ ನೀವು ಇದ್ ಮಾಡ್ತಿರಲ್ಲ ತರ್ಪಣ ಬಿಟ್ಟಂಗೆ ಅದು ಇದ್ ಮಾಡ್ತಾರೆ. ನಾಡ್ದು ಅದು ದಾರ ಕಟ್ಟಿ ಅದ್ರ ಜೊತೆ ಸಾಯಂಕಾಲ ಒಂದ್ ಐದು ಮನೆಗೆ ಅಂತ ಊರ್ ಕಡೆ ಎಲ್ಲ ಬರ್ತೀವಿ. ಇದನ್ನೀಗ ಅವಳು ಮಾಡ್ಕೊಂಡು ಹೋಗ್ಬೇಕಾ? ಎಲ್ಲ ಈಗ ಮಾಡೋದಿಲ್ಲ, ಯಾರು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೊಂಡು ಮಿಕ್ಸ್ ಮಾಡಿ ಅದು ಹಂಚ್ಬೇಕಾ? ಇಲ್ಲೇ ಹಂಚದದು ಇಲ್ಲೇನೆ ಅದು ಎಲ್ಲ ಮೊದ್ಲು ಗಾಡಿ ಮಾಡ್ಕೊಂಡು ಗಾಡಿಯಲ್ಲಿ ಕೂಡಿಸ್ಕೊಂಡು ಮನೆ ಮನೆ ಹತ್ರ ಯಾರು ಗಂಡಸ್ರು ಒಂದಿದ್ರ ತಕೊಂಡೋಗಿ ಒಂದೊಂದ್ ಬಟ್ಲಷ್ಟು ಕೊಡೋರು. ಈಗ ಯಾರು ಸಂಪ್ರದಾಯ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಗೌರಿ ಹಬ್ಬದ ಹಿಂದಿನ ದಿನ ತಂದ್ಕೊಡೋದ? ಇವತ್ತು ಗೌರಿ ಕೂರಿಸ ದಿವಸ ಅವ್ರ ಮನೇಲಿ ಮತ್ತೆ ನಾಳೆ ಕೂರಿಸೋದು? ಇದು ಒಬ್ಬೊಬ್ರು ಒಂದ್ರ ಒಬ್ರು ಈ ಕಡೆ ನಾನು ಒಬ್ರು ಮಾಡಿಲ್ವ ನಕ್ಷತ್ರ ಹಾಗೆ ಹೀಗೆ ಅನ್ನೋದ್ರಲ್ಲ ಒಂದ್ ಒಟ್ಟು ಒಂದ್ ದಿವಸ ಗೌರಿ ಕೂರಿಸಿದ ದಿವಸನೇ ಅದ್ ಲೆಕ್ಕ ಇದೊಂದ್ ವರ್ಷ ಆಮೇಲೆ ಮುಂದ್ ವರ್ಷ ನಾವು ಈಗ ನೆಕ್ಸ್ಟ್ ಇಯರ್ ಇಂದ ಅಕ್ಕ ನೀವು ಈ ತರ ಈತೆ ತರ ನೀವು ಕಳಿಸ್ಬೇಕು. ಫಸ್ಟ್ ಟೈಮ್ ಅಂತ ಏನಿಲ್ಲ, ಎವ್ರಿ ಇಯರ್ ಕಳಿಸ್ಬೇಕು. ಯಾರಂದ್ರೆ ಅಂದ್ರೆ ಅವ್ರು ಫಾಲೋ ಮಾಡ್ತಾರೆ ಅಂದ್ರೆ ನೀವು ಮಾಡ್ಬೇಕು. ಇದೆಲ್ಲ ಇದೆಲ್ಲ ಮೊದ್ಲು ತುಂಬಿಸ್ಕೊಳ್ಬೇಕಿತ್ತು ದಿವ್ಯ ಮಿಸ್. ನಾಳೆ ಇದನ್ನ ಉಟ್ಕೊಂಡು ನಾಳೆ ಊರ್ಗೆ ಹೋಗ್ತಾರೆ? ಇಲ್ಲ ಇಲ್ಲ ಸೀರೆ ಏನು ನಾಡ್ದು ಯಾವ್ದಾರು ಉಟ್ಕೋಬಹುದು. ಇಲ್ಲಿ ಬ್ಲೌಸ್ ಪೀಸ್ ಬಿದ್ದಾಗ
ಈಗ ನಾವು ಇದು ನಾಳೆ ಅವಳು ಹೋಗುವಾಗ ಐದು ಹಿಡಿ ಐದು ಪಾವು ಎಷ್ಟೋ ಒಟ್ನಲ್ಲಿ ಹಾಕಿ ಹಾಕಿ ಅದೇ ಕಡಲೆ ಎಳ್ಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪೂಜೆ ದೇವ್ರ ಪೂಜೆಗೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಹೂವು ಎಲ್ಲ ಕೊಟ್ಕೊಳ್ಬೇಕು. ಇಲ್ಲಿ ಮಾಮೂಲಿ ಇದು ಮಾಡಿರ್ತ ಅಲ್ಲೂ ಹೋಗಿ ಮನೆ ದೇವ್ರಿಗೆ ಇದು ಮಾಡ್ತಾರೆ. ಇವಾಗ ಬಂದ್ಲು ನೋಡಿ ಪ್ರಮೋಷನ್ ಸಿಕ್ಕು ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಅನ್ಕೊಂಡು ಅತ್ತೆ ಮನೆಯವ್ರ ಕಡೆಯವರೆಲ್ಲ ಬಂದ್ರು ಕೇಳ್ತಾ ಇದ್ರು ಎಷ್ಟು ಕೇಳ್ತಾ ಇದ್ರು. ಹಾ ಅಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡಿ ತಂದಿದ್ರು ಮಾಡಿದ್ರು ಫೋನ್ ಇರ್ತಿಲ್ಲ. ಎಲ್ಲಾರು ಹೇಳಿದ್ರು ನೀನೆ ಕುತ್ಕೊಂಡು ತುಂಬಿಸ್ಕೊಂಡ್ಬಿಡು ದಿವ್ಯನ್ ಫೋಟೋ ಹಾಕಿ ಕಳ್ಸೋಣ ಅಂತ.